ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ರೆಡಿಯಾದ ಬ್ಲೌಸಿಗೆ ಭುಜ ಜಾರೋದು ಮತ್ತು ಆರ್ಮ್ ಹೋಲ್ ರಿಂಕಲ್ಸ್ ಬಂದಾಗ ಏನು ಮಾಡಬೇಕು ಅಂತ ನಾನು ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಭುಜ ಯಾಕಾಗಿ ಜಾರತ್ತೆ ಮತ್ತು ಅದಕ್ಕೆ ಏನು ಪರಿಹಾರ ಅಂತ ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ಕೆಲವರಿಗೆ ಈ ಡೀಪ್ ಏನಿರುತ್ತೆ ಅದು ತುಂಬ ಬೇಕು ಅಂತಾರೆ. ತುಂಬ ಅಂತಂದರೆ 9, 10, 11 inches ಇಟ್ಕೊಂಡ್ರೆ ಡೀಪ್ ನೆಕ್ ಅಂತ ನಾವು ಕರಿತೀವಿ. ಮತ್ತು ಬ್ರಾಡು ಬೇಕು ಅಂತಾರೆ. ಆ ಟೈಮಲ್ಲಿ ಕೆಲವೊಂದ್ಸಲ ನಾವು ಎಷ್ಟೇ ಕರೆಕ್ಟಾಗಿ ಅಳತೆ ಹಾಕಿದ್ರು ಕೆಲವೊಬ್ಬರಿಗೆ ಹೀಗೆ ಭುಜ ಜಾರೋ ಸಮಸ್ಯೆ ಇರುತ್ತೆ. ಅದಕ್ಕೆ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಪರ್ಫೆಕ್ಟ್ ಅಳತೆ ಹಾಕಿದರೆ ಮಾತ್ರ ಬ್ಲೌಸ್ ಫಿಟ್ಟಿಂಗ್ಸ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನೋಡಿ ಈ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ, ಇದು ಡೀಪ್ ನೆಕ್ ಇದೆ ನೋಡಿ. ಇದನ್ನು ಈ ಸೈಜ್ ನೋಡಿ, ಈ ಶೋಲ್ಡರ್ ಏನಿದೆ ಆ ಭಾಗದಲ್ಲಿ ಸ್ವಲ್ಪ ಒಳಗಡೆ ಹೀ ಕಟ್ಟಿಂಗ್ ಆಗಿದೆ. ಇಲ್ಲಿ ಇಲ್ಲಿಂದ ಇಲ್ಲಿಂದ ನೋಡಿ ಬ್ರಾಡ್ ಬಂದಿದೆ. ಹೀಗೆ ಇಲ್ಲಿ ಡೀಪ್ ಜಾಸ್ತಿ ಇದೆ. ನೋಡಿ ಫ್ರೆಂಡ್ಸ್, ಭುಜ ಮತ್ತು ನೆಕ್ನ ಅಳತೆ ಎರಡೂ ಸೇರಿ 5-5.5 inches ಒಳಗಡೆನೇ ಇರಬೇಕು. ಆವಾಗ ನಿಮಗೆ ಭುಜ ಜಾರೋ ಸಮಸ್ಯೆ ಬರೋಲ್ಲ. ಮತ್ತೊಂದು ಅಂತ ಅಂದರೆ ನೋಡಿ, ಇಲ್ಲಿ ಕಂಕುಳಿನ ಭಾಗ ಏನು ಬರುತ್ತೆ ಆರ್ಮ್ ಹೋಲ್, ಇಲ್ಲಿ ಟೈಟ್ ಆದ್ರೂ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಹೀಗೆ ಇಲ್ಲಿ ಇಟ್ಕೊಂಡ್ರೆ ಬ್ಲೌಸ್ಗೆ ಇಲ್ಲಿ ಟೈಟ್, ಇಲ್ಲಿ ಅಂದರೆ ಇಲ್ಲಿ ಟೈಟ್ ಆದ್ರೂ ನೋಡಿ ಹೀಗೆ ಭುಜ ಜಾರೋ ಸಮಸ್ಯೆ ಬರುತ್ತೆ. ಮತ್ತು ಇಲ್ಲಿ ಸ್ಲೀವ್ಸ್ ಏನಿರುತ್ತೆ, ಸ್ಲೀವ್ಸ್ನ ಕರೆಕ್ಟ್ ಫಿಟ್ಟಿಂಗ್ ಮಾಡದೇ ಇದ್ರೂ ಕೂಡ ನಿಮಗೆ ಭುಜ ಜಾರೋ ಸಮಸ್ಯೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇನ್ನು ತುಂಬ ನೀವು ಬ್ಲೌಸ್ ಹಾಕಿ ಚೆಕ್ ಮಾಡಿದಾಗ ನಿಮಗೆ ಹೀಗೆ ನೋಡಿ, ಹೀಗೆ ಹೀಗೆ ಮೇಲೆ ಎತ್ಕೊಂಡು ನೋಡಿ, ಆವಾಗ ಎಷ್ಟು ಇಂಚಸ್ ನಿಮಗೆ ಕಡಿಮೆ ಜಾಸ್ತಿ ಬಂದಿದೆ, ಎಷ್ಟು ಲೂಸ್ ಆಗ್ತಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಅಂದರೆ 1/2 inch, 1/4 inch ಅಥವಾ 1 inch ಒಂದೊಂದ್ಸಲ ಜಾಸ್ತಿ ಬಂದಿರತ್ತೆ. ಆವಾಗ ಏನು ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿಂದ ಹೀಗೆ ನೋಡಿ, ಇದೇನು ಒಳಭಾಗ ಇರತ್ತಲ್ಲ, ಇಲ್ಲಿಂದ ಹೀಗೆ ಕ್ರಾಸಲ್ಲಿ ಮಾರ್ಕ್ ಮಾಡಿಕೊಂಡು ಹೀಗೊಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಆವಾಗ ಭುಜ ಜಾರೋದಿಲ್ಲ. ಇಲ್ಲಿ ನೋಡಿ, ಹಿಂದ್ಗಡೆ ಡೋರಿ ಹಾಕೋದ್ರಿಂದ ಕೂಡ ನಾವು ಭುಜ ಜಾರೋ ಸಮಸ್ಯೆನ ತಡೆಗಟ್ಬೋದು. ಮತ್ತೆ ನೋಡಿ, ಇನ್ನೊಂದು ಮತ್ತೆ ಏನಾಗುತ್ತೆ ಅಂತ ಅಂದ್ರೆ, ನೀವು ಬ್ಲೌಸ್ನ ಫಿಟ್ಟಿಂಗ್ ಮಾಡಬೇಕಿದ್ರೆ ನೋಡಿ, ಈ ಬ್ಲೌಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಸ್ಟ್ರೈಟ್ ಆಗಿ ಹೀಗೆ ಹೀಗೆ ಬಂದಿದೆ ಫಿಟ್ಟಿಂಗ್ ಮಾಡಬೇಕಿದ್ರೆ. ಹೀಗೆ ಹೀಗೆ ನೋಡಿ, ಹೀಗೆ ಕ್ರಾಸ್ ಅಲ್ಲಿ ಹೀಗೆ ಬಂದಾಗೆಲ್ಲ ನೋಡಿ, ಹೀಗೆ ನಾನು ಇಟ್ಕೊಂಡೇ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಹೀಗೆ ಇಟ್ಕೊಂಡಾಗ ಹೀಗೆ ಕ್ರಾಸ್ ಆಗಿ ಬಂದಿದೆ ಅಂತ ಇಟ್ಕೊಳ್ಳಿ, ಆರಾಮಾಗಿ ಹೀಗೆ ನೋಡಿ ಹೀಗೆ ಜಾರ್ಬಿಡತ್ತೆ. ಹಾಗಾಗಿ ಫಿಟ್ಟಿಂಗ್ನ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಮತ್ತೊಂದು ಅಂತ ಅಂದರೆ, ಈ ಡಾಟ್ ಏನಿರತ್ತೆ ಇದನ್ನು ತುಂಬ ಜಾಸ್ತಿ ಹಿಡಿದ್ರೂ ಸಹಿತ ಹೀಗೆ ನೋಡಿ, ಹೀಗೆ ಜಾಸ್ತಿ ಹಿಡಿಯೋದ್ರಿಂದನೂ ನೋಡಿ ಹೀಗೆ ಭುಜ ಜಾರ್ಕೊಂಬಿಡತ್ತೆ. ಅದಕ್ಕಾಗಿ ನೋಡಿ, ಒಂದು ಇಷ್ಟದ ಇದನ್ನ ಹಿಡಿದ್ರೆ ಸಾಕಾಗತ್ತೆ. ಮತ್ತು ನೆಕ್ಸ್ಟ್ ಇನ್ನು ಆರ್ಮ್ ಹೋಲ್. ತುಂಬ ಜನರಿಗೆ ಆರ್ಮ್ ಹೋಲ್ ರಿಂಕಲ್ಸ್ ಬಂದಿರತ್ತೆ ಫ್ರೆಂಡ್ಸ್. ಆವಾಗ ಏನು ಮಾಡಬೇಕು ಅಂತ ಅಂದರೆ, ಒಂದೊಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನೀವು. ಚೆಕ್ ಮಾಡಿಕೊಂಡು
ಯಾವ ಕಡೆ ಆರ್ಮ್ ಹೋಲ್ ರಿಂಕಲ್ಸ್ ಬಂದಿದೆ ಅಂತ ನೋಡಿಕೊಂಡು ಬ್ಲೌಸ್ನ ಬಿಚ್ಚಿ ಮತ್ತೆ ಇಲ್ಲಿ ಕರೆಕ್ಟಾಗಿ ಅಂದರೆ ಕ್ರಾಸ್ನ ತೆಗೆದಿಲ್ಲ ಅಂತ ಅಂದ್ರೂ ಆರ್ಮ್ ಹೋಲ್ ರಿಂಕಲ್ಸ್ ಬಂದಿರತ್ತೆ. ಚೆಕ್ ಮಾಡಿಕೊಂಡು ಎಷ್ಟು ಜಾಸ್ತಿ ಆಗಿದೆ ಯಾವ ಕಡೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಕಟ್ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಕೊಂಡು ಮತ್ತೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೋಡಿ, ಅಕಸ್ಮಾತ್ ಆಗಿ ಇಲ್ಲಿ ಮುಂದ್ಗಡೆ ಆರ್ಮ್ ಹೋಲ್ ರಿಂಕಲ್ಸ್ ಬಂದಿದೆ ಅಂತ ಅಂದ್ರೆ ಹೀಗೆ ಸ್ಲೀವ್ಸ್ನ ಹೀಗೆ ಹಿಡ್ಕೊಂಡು ಇಲ್ಲಿ ಎಷ್ಟು ರಿಂಕಲ್ಸ್ ಬಂದಿದೆ ಎಷ್ಟು ಇಂಚ್ ಅಂತ ಚೆಕ್ ಮಾಡ್ಕೊಳ್ಳಿ. ಅವಾಗ ಹೀಗೆ ಹೀಗೆ ನೋಡಿ ಬಟ್ಟೆ ಹೀಗೆ ಜಾಸ್ತಿ ಇರತ್ತಲ್ಲ ಅದನ್ನ ಒಂದಿಂಚು ಕಾಲು ಇಂಚು ಅಥವಾ ಅರ್ಧ ಇಂಚು ರಿಂಕಲ್ಸ್ ಏನು ಬಂದಿರತ್ತೆ ಅದನ್ನು ಹೀಗೆ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಹೀಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಬ್ಲೌಸು ಫಿಟ್ಟಿಂಗ್ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಆರ್ಮ್ ಹೋಲ್ ರಿಂಕಲ್ಸ್ಗೆ ಮತ್ತು ಭುಜ ಜಾರೋ ಸಮಸ್ಯೆಗೆ ಏನು ಪರಿಹಾರ ಮಾಡ್ಕೋಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ಹಾಗೂ ಲೈಕ್ ಮಾಡೋದಕ್ಕೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ತಮ್ಮ ಬ್ಲೌಸ್ನಲ್ಲಿ ಈ ರೀತಿಯ ಸಮಸ್ಯೆ ಏನಾದರೂ ಇದ್ದರೆ ಪರಿಹಾರ ಸಿಗತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.